ನಾನು ಈಗಲೂ ಕೂಡ ಚಾಲೆಂಜ್ ಮಾಡ್ತೀನಿ. ನಾನು ಇವೆಲ್ಲ ಬಿಡ್ಬಿಡಿ, ಧರ್ಮ ಜಾತಿ ಅವರು ದೇರ್ ಆಲ್ ಅಪ್ರಸ್ತುತವಾದಂಥ ವಿಚಾರಗಳು ಅವೆಲ್ಲ. ಚುನಾವಣೆಗೋಸ್ಕರ ಏನಾದ್ರು ಮಾಡಿ ಜನರನ್ನ ಪೋಲರೈಸೇಷನ್ ಆಫ್ ವೋಟ್ಸ್ ಮಾಡಲಿಕ್ಕೋಸ್ಕರ ಏನೆಲ್ಲ ಹೇಳಕ್ ಹೋಗ್ಬೇಡಿ. ಅಭಿವೃದ್ಧಿ ಮೇಲೆ ಚರ್ಚೆ ಮಾಡೋಣ ಬರ್ರಿ. ಅಭಿವೃದ್ಧಿ ಮೇಲೆ ನಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಆಯಿತು, ನಿಮ್ಮ ಕಾಲದಲ್ಲಿ ಏನು ಅಭಿವೃದ್ಧಿ ಆಗಿದೆ, ಅದ್ರ ಮೇಲೆ ಚರ್ಚೆ ಮಾಡೋಣ. ಸಾರ್ವಜನಿಕ ಚರ್ಚೆಗಳು ನಡೀಲಿ, ನಾನು ಸಿದ್ಧ ಇದ್ದೇನೆ. ಅಭಿವೃದ್ಧಿ ಕೆಲಸಗಳ ಮೇಲೆ ಅಭಿವೃದ್ಧಿಗಳ ಮೇಲೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀನಿ. ಅದು ಬಿಟ್ಟು ಒಬ್ಬ ಮಂತ್ರಿ ಹೇಳ್ತಾರೆ ಟಿಪ್ಪು ಸುಲ್ತಾನ್ ಅವರನ್ನ ಹೇಗೆ ಮೇಲಕ್ಕೆ ಕಳಿಸ್ಬಿಟ್ರು. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದೇ ರೀತಿ ಸಿದ್ದರಾಮಯ್ಯನ ಮೇಲೆ ಕಳಿಸ್ಬಿಡ್ತೀವಿ ಅಂತ ಹೇಳೋದು. ನಾನು ಅದಕ್ಕೆಲ್ಲ ಬಗ್ಗವನಲ್ಲ, ಅದಕ್ಕೆಲ್ಲ ಎದುರುಕೊಳ್ಳವನಲ್ಲ. ಸಿದ್ದರಾಮಯ್ಯನವ್ರನ್ನು ಕೂಡ ಮೇಲಕ್ಕೆ ಕಳಿಸ್ಬಿಡ್ತೀವಿ, ಕಳಿಸ್ಬಿಡ್ರಿ ಸಿದ್ದರಾಮಯ್ಯನ, ಮುಗಿಸ್ಬಿಡ್ರಿ ಸಿದ್ದರಾಮಯ್ಯನ. ಈ ಒಡಿ ಬಡಿ ಸಂಸ್ಕೃತಿ ಇದೆಯಲ್ಲ, ಒಡಿ ಬಡಿ ಸಂಸ್ಕೃತಿ ಯಾವ ಧರ್ಮನೂ ಕೂಡ ಹೇಳಲ್ಲ. ಕೊಲೆ ಮಾಡುವಂತೆ ಯಾವ್ದಾದ್ರು ಧರ್ಮ ಹೇಳ್ತದ? ಒಡಿ ಬಡಿ ಅಂತ ಯಾವ್ದಾದ್ರು ಧರ್ಮ ಹೇಳ್ತದ? ಸಿದ್ದರಾಮಯ್ಯನವ್ರನ್ನ ಮುಗಿಸ್ಬಿಡಿ ಟಿಪ್ಪು. ಸಿ ಎಂಥ ಬೌದ್ಧಿಕ ದಿವಾಳಿ ಇದು, ಬೌದ್ಧಿಕ ದಿವಾಳಿತನ, ಹತಾಶೆ. ಸೋಲ್ತೀವಿ ಅಂತ ಗೊತ್ತಾಗ್ಬಿಡ್ತು ಇವರಿಗೆ. ಅದಕ್ಕೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ ತಯಾರಾಗಿಲ್ಲ, ಅಭಿವೃದ್ಧಿ ಮುಂದಿಟ್ಟುಕೊಂಡು ಚುನಾವಣೆ ಓಟ್ ಕೇಳಲಿಕ್ಕೆ ತಯಾರಾಗಿಲ್ಲ. ಮುಗಿಸ್ಬಿಡಿ. ನಾನು ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯ ರಾಜ್ಯಪಾಲರ ಭಾಷಣದ ಮೇಲೆ ಸಾಕಷ್ಟು ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರು. ನೀವು ಬಜೆಟ್ ಬಿಟ್ಟು ಹೋಮ್ ಮಿನಿಸ್ಟರ್ ಆಗಿ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು. ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಸರ್, ನೀವು ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಅಶೋಕ್ ಅವರ ಮೇಲೆ ಮಾತಾಡಬೇಕಲ್ಲ. ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು, ನೈತಿಕತೆ ಇದ್ರೆ ಜನ ಇಷ್ಟ ಹೋಗಲಿದ್ದಾರೆ. ಈಗ ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಕೂತ್ಕೊಳ್ಳಿ. ನಾವು ತಪ್ಪು ಮಾಡಿದೀವಿ ಹೇಳಿ ಬಜೆಟ್. ಕೂತ್ಕೊಳ್ಳಿ ಅಪ್ಪ. ಆರ್ಥಿಕ ಇದು ಎಲ್ಲಿ ಅರ್ಗ ಜ್ಞಾನೇಂದ್ರ ಅವರೇ ಪ್ಲೀಸ್ ಇಡೋ, ನಿಮ್ ಡಿಪಾರ್ಟ್ಮೆಂಟ್ ಸತ್ತೋಗ್ಬಿಟ್ಟದೆ. ನಿಮ್ ಡಿಪಾರ್ಟ್ಮೆಂಟ್ ಸತ್ತೋಗಿದೆ, ಬರೀ ಉಡಾಪೆ ಮಾತಾಡ್ತಾ ಇದ್ದೀವಿ. ನೀವು ಹಿಂಗೆಲ್ಲ ಅಲಿಗೇಷನ್ ಮಾಡಿದ್ರೆ ಏನು ಅಲಿಗೇಷನ್ ಅಲ್ಲ, ಇಟ್ ಇಸ್ ಅ ಫ್ಯಾಕ್ಟ್. ಚೆನ್ನಾಗಿ ನಿರ್ವಹಿಸ್ತಾ ಇದೆ ಈಗ. ಹಾಗಾಗಿ ಇದು ಪ್ರಚೋದನಾಕಾರಿ ಸ್ಟೇಟ್ಮೆಂಟ್ ಹೌದಾ ಅಲ್ಲ? ಯಾವುದು ಈಗ ಅಶ್ವತ್ಥ ನಾರಾಯಣ ಅವರು ಮಾಡಿರೋದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಅಲ್ವಾ? ಅವರು ವಿಷಾದ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ನೀವೇ ಹೇಳಿ ವಿಷಾದ ಹೇಳಿ ಮುಗಿಸ್ಬಿಟ್ಟಿದ್ದಾರೆ. ಮುಗಿಸ್ಬಿಟ್ರಿ ಸಿದ್ದರಾಮಯ್ಯ ಅಂತಂದ್ರೆ ಅಲ್ವಾ? ನಿಮ್ ಎದುರುಗಡೆ ಹೇಳಿದ್ರು ಅದು ಮುಗಿದಿದೆ ಅಂತ ಹೇಳಿ ನೀವು ಬೇರೆ ವಿಚಾರಕ್ಕೆ ಹೋಗಿದ್ರಿ. ಈಗ ಪುನಃ ಬಜೆಟ್ ಮೇಲೆ ಮಾತಾಡೋದು ಬಿಟ್ಟು ಇದು ಮತ್ತೆ ವಾಪಸ್ ಬರ್ತಾ ಇದೀರಲ್ಲ. ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.